ವರ್ಷಕ್ಕೆ ಹೊಸ ರೂಲ್ಸ್ ಬರುತ್ತೆ. ಬೆಂಗಳೂರಲ್ಲಿ ಕಠಿಣ ನಿಯಮಗಳು ಜಾರಿಗೆ ಬರಲಿದೆ. ಈಗಾಗಲೇ ಸಿದ್ಧವಾಗಿದೆ ಮಾರ್ಗಸೂಚಿ. ನ್ಯೂ ಇಯರ್ ಸೆಲೆಬ್ರೇಷನ್ ನಾವು ಆ ಥರ ಮಾಡ್ತೀವಿ, ಈ ಥರ ಮಾಡ್ಕೊಳ್ತೀವಿ, ಮೋಜು ಮಸ್ತಿಗೆ ತೊಡಗಿಸ್ಕೊಳ್ತೀವಿ ಅಂತ ನೀವು ಅಂದುಕೊಂಡ್ರೆ ಅವೆಲ್ಲದಕ್ಕೂ ಕಡಿವಾಣ ಬೀಳಲಿದೆ. ಬೆಂಗಳೂರಲ್ಲಿ ನ್ಯೂ ಇಯರ್ಗೆ ಕಠಿಣ ನಿಯಮ ಜಾರಿಗೆ ಬರಲಿದೆ. ಒಂದು ಸುತ್ತಿನ ಮಾತುಕತೆಯನ್ನು ಆಲ್ರೆಡಿ ಸರ್ಕಾರ ನಡೆಸಿದೆ. ನಗರ ಪೊಲೀಸ್ ಆಯುಕ್ತರು, ಬಿಬಿಎಂಪಿ ಆಯುಕ್ತರ ಜೊತೆ ಚರ್ಚೆಯಾಗಿದೆ. ಗೃಹ ಸಚಿವರಾಗಿರುವ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗೇನೆ ಎಂಜಿ ರೋಡ್, ಬ್ರಿಗೇಡ್ ರೋಡ್ ಅಲ್ಲಿ ಸೆಲೆಬ್ರೇಷನ್ ನಡೆಯುತ್ತ. ಕೋರಮಂಗಲದಲ್ಲೂ ಹೊಸ ವರ್ಷಾಚರಣೆಗೆ ಬ್ರೇಕ್ ಹಾಕಲಾಗುತ್ತ. ಬ್ರೇಕ್ ಹಾಕೋದಕ್ಕೆ ಗೃಹ ಇಲಾಖೆ ಆಲ್ರೆಡಿ ಸೂಚನೆಯನ್ನ ಕೊಟ್ಟಿದೆ. ಹಾಗಾಗಿ ಯಾರಾದ್ರೂ ನ್ಯೂ ಇಯರ್ ಸೆಲೆಬ್ರೇಷನ್ ನಾವು ತರ ಮಾಡ್ತೀವಿ, ನಾವು ಎಲ್ಲಿ ಬೇಕಾದ್ರೂ ಹೋಗಬಹುದು ಅಂತ ಅಂದ್ಕೊಂಡಿದ್ರೆ ಅವೆಲ್ಲವೂ ತಪ್ಪು. ಕೋವಿಡ್-19 ಕಳೆದ ಒಂದು ವರ್ಷ ನಮ್ಮ ಎಲ್ಲರನ್ನೂ ಕೂಡ ಕಾಡಿತ್ತು, ರಾಜ್ಯ, ದೇಶ, ಪ್ರಪಂಚದಲ್ಲಿ ಎಲ್ಲ ಕಡೆ. ಅದೇನೋ ಒಂದು ಹಂತಕ್ಕೆ ಬರ್ತದೆ ಅನ್ನುವಂಥ ಸಂದರ್ಭದಲ್ಲಿ ಬ್ರಿಟನ್ನಿಂದ ಇನ್ನೊಂದು ಹೊಸ ಮ್ಯೂಟೇಟೆಡ್ ಸ್ಟ್ರೇನು ಪ್ರಾರಂಭ ಆಗಿದೆ ಮತ್ತು ಬೇರೆ ಬೇರೆ ದೇಶದಲ್ಲಿ ಆಗಿದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಕೋವಿಡ್-19 ಹಿನ್ನೆಲೆಯಲ್ಲಿ ಮತ್ತು ಹೊಸ ಕೋವಿಡ್ ರೂಪಾಂತರಗೊಂಡಿರುವಂಥ ಕೋವಿಡ್ ಏನ ಬೇರೆ ಯುರೋಪ್ನಿಂದ ಜನರು ತಂದಿದ್ದಾರೆ ಅನ್ನುವಂಥ ಎಲ್ಲ ಹಿನ್ನೆಲೆಯಲ್ಲಿ ನ್ಯೂ ಇಯರ್ಸ್ಗೆ ಸಾಮಾನ್ಯವಾಗಿ ಅತಿ ಹೆಚ್ಚು ಜನ ಸೇರಿ ಆಚರಣೆ ಮಾಡ್ತಿರುವಂಥ ಒಂದು ಇದಕ್ಕೆ ಕೆಲವು ನಿರ್ಬಂಧಗಳನ್ನು ಹೇರಬೇಕು ಅನ್ನುವಂಥ ಕಾರಣದಿಂದ ಈಗಾಗಲೇ ಒಂದು ಸುತ್ತಿನ ಚರ್ಚೆ ನಾವು ಮತ್ತು ರೆವಿನ್ಯೂ ಮಿನಿಸ್ಟರ್ ಈಗಾಗಲೇ ಮಾತನಾಡಿದ್ವಿ. ಅದರ ಅನ್ವಯ ಬಿಬಿಎಂಪಿ ಕಮಿಷನರ್ ಮತ್ತು ಪೊಲೀಸ್ ಕಮಿಷನರು ನಿರ್ಣಯಗಳನ್ನು ಮಾಡಬೇಕಂತ ಹೇಳಿದ್ವಿ. ಅದನ್ನು ನಮ್ಮ ಬಿಬಿಎಂಪಿ ಕಮಿಷನರು ಪೊಲೀಸ್ ಕಮಿಷನರ್ ಕೂತ್ಕೊಂಡು ನಿರ್ಣಯವನ್ನು ಮಾಡ್ತಾರೆ, ಮಾರ್ಗಸೂಚಿಗಳನ್ನು ಕೊಡ್ತಾರೆ.